ನಂಗ್ಲಿ ಕ್ಲಸ್ಟರಿನ ಪ್ರತಿಭಾ ಕಾರಂಜಿಯನ್ನ ಉಪ್ರಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಎಲ್ಲ ನಂಗ್ಲಿ ಪಂಚಾಯಿತಿ ಮತ್ತು ಮುಸ್ತರ್ ಪಂಚಾಯತಿನ ಎಲ್ಲ ಶಿಕ್ಷಕ ಮಿತ್ರರು ಹಾಗೂ ಬುದ್ಧಿ ಮಕ್ಕಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಈ ಒಂದು ಪ್ರತಿಭಾ ಕಾರಂಜಿಯನ್ನ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಮಾಜ ಸೇವಕರು ಎನ್ ಆರ್ ಸಚ್ಚಣ್ಣ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಉತ್ಪೂರ್ವಕವಾದಂತಹ ಜೋರು ಚಪ್ಪಾಳಿಯೊಂದಿಗೆ ಯೋಚನೆ ಮಾಡಿ ಎಲ್ಲ ಮಕ್ಕಳಲ್ಲಿ ಈ ಒಂದು ಪ್ರತಿಭೆಗಳನ್ನು ಹೊರ ಹಾಕಬೇಕು, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಮುಂದಿನ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಅದರೊಟ್ಟಿಗೆ ನಮ್ಮ ಭಾರತದ ಒಂದು ಸಂಸ್ಕೃತಿ ಈ ಎಲ್ಲ ದೇಶಗಳಿಗೂ ಹೋಲಿಸಿದಾಗ ನಮ್ಮ ಸಂಸ್ಕೃತಿ ಬಹಳಷ್ಟು ಉತ್ತಮವಾಗಿದೆ. ಅದನ್ನು ಮನಗಂಡ ಸರ್ಕಾರ ಇದನ್ನು ಜೀವಂತವಾಗಿ ಉಳಿಸಬೇಕು ಅನ್ನೋದು ಗುರಿ ಇಟ್ಕೊಂಡೇ ಇಂಥ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ಅದರೊಟ್ಟಿಗೆ ಮಕ್ಕಳನ್ನು ತಯಾರು ಮಾಡೋದರಲ್ಲಿ ನಮ್ಮ ಶಿಕ್ಷಕರು ಏನಿದ್ದಾರೆ ಅವರು ಬಹಳಷ್ಟು ಪಾತ್ರಗಳನ್ನು ವಹಿಸ್ತಾರೆ. ಏನು ಅಂತಂದರೆ ನಾವು ಗಮನಿಸಿದ್ದೀವಿ, ಶಿಕ್ಷಕರು ಅವರ ಮಕ್ಕಳನ್ನು ಈ ರೀತಿ ತಯಾರು ಮಾಡ್ತಾರೋ ಇಲ್ಲ, ಆದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳು ಗೆಲ್ಲಲೇಬೇಕು ನಮ್ಮ ಶಾಲೆ ಮಕ್ಕಳು ಅನ್ನೋ ಒಂದು ಗುರಿ ಇಟ್ಕೊಂಡು ನಿಮ್ಮನ್ನು ಬ್ಯೂಟಿ ಪಾರ್ಲರ್ ಕರ್ಕೊಂಡೋಗಿ ಅಷ್ಟು ರೆಡಿ ಮಾಡಬೇಕಾದ್ರೆ ಸುಮಾರು 10-15 ಸಾವಿರ ಬೇಕಾಗ್ತದೆ. ಆದರೆ ನಮ್ಮ ಶಿಕ್ಷಕರು ನಿಮ್ಮನ್ನು ಎಷ್ಟು ಚೆನ್ನಾಗಿ ತಯಾರು ಮಾಡಿದ್ದಾರೆ ಅಂತಂದರೆ ನಾವೆಲ್ಲರೂ ಕೂಡ ನಿಮ್ಮ ಗುರುಗಳಿಗೆ ಯಾವತ್ತೂ ಋಣಿಗಳಾಗಿರ್ಬೇಕಾಗ್ತದೆ. ಆ ರೀತಿ ನಿಮ್ಮನ್ನೆಲ್ಲ ತಯಾರು ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅದರೊಟ್ಟಿಗೆ ನಮ್ಮ ಗಣ್ಯರೆಲ್ಲರೂ ಸೇರಿ ಈ ನಮ್ಮ ಭಾಗದ ಎಲ್ಲ ಮಕ್ಕಳು ಕೂಡ ಉತ್ತಮ ಪ್ರಜೆಗಳಾಗಿ ಉತ್ತಮ ಸಮಾಜ ಕಟ್ಟೋದ್ರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವರ ನಾನು
ನಿಂತಿ ಮಕ್ಕಳು ಮಾತ್ರ ಚೆನ್ನಾಗಿ ಆಗೋದ್ರ ಜೊತೆಗೆ ನಮ್ಮ ಸಮಾಜ ಕೂಡ ಚೆನ್ನಾಗಿ ಆಗ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಿಮಗೆ ಬಹುಮಾನಗಳು, ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕ ಸೌಲಭ್ಯಗಳು ಇಷ್ಟೆಲ್ಲ ಒದಗಿಸ್ತಾ ಬಂದಿದ್ದಾರೆ. ಆದ್ರಿಂದ ತಾವೇನ್ ಮಾಡಬೇಕು, ಮಕ್ಕಳಾಗಿರೋರು ನಮ್ಮ ಗುರುಗಳಿಗೂ ನಮ್ಮ ಹಿರಿಯರಿಗೂ ಒಳ್ಳೆ ಹೆಸರು ತರಬೇಕಾದ್ರೆ ಎಲ್ಲರೂ ಕೂಡ ಅವರ ಮಾರ್ಗದರ್ಶನ ತಗೊಂಡು ಒಳ್ಳೆ ಸಮಾಜ ಕಟ್ಟೋದ್ರಲ್ಲಿ ನೀವೆಲ್ಲರೂ ಕೂಡ ಯಶಸ್ವಿಯಾಗಿ ಉತ್ತಮ ಪ್ರಜೆಗಳಾಗಿ ಬೆಳಿಬೇಕು ಅಂತ ಹೇಳ್ತಾ, ಅದ್ರ ಜೊತೆಗೆ ಈ ಒಂದು ನಂಗ್ಲಿ ಮಿನಿಸ್ಟರ್ ಕ್ಲಸ್ಟರ್ನಿಂದ ಆಯ್ಕೆಯಾದ ಎಲ್ಲ ವಿದ್ಯಾರ್ಥಿಗಳು ಕೂಡ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಕೂಡ ಒಳ್ಳೆ ಪ್ರತಿಭೆಗಳನ್ನು ತೋರಿಸ್ತಾ ಒಳ್ಳೆ ರೀತಿ ಚೆನ್ನಾಗಿ ಆಯ್ಕೆಯಾಗಿ ಉತ್ತಮ ಹೆಸರನ್ನು ತಂದುಕೊಡ್ಬೇಕು ಅಂತೇಳಿ ಆಶಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ. ನಮ್ಮ ಭಾಷಣ ಕೇಳಕ್ ಬಂದಿಲ್ಲ, ನೀವು ಆಟ ಆಡಕ್ ಬಂದಿದ್ರ. ಎರಡೇ ಎರಡು ಮಾತುಗಳನ್ನು ಆಡಿ ನಾನು ಮುಂದಿನ ಇದಕ್ಕೆ ಕೊಡ್ತೀವಿ. ಬಂಧುಗಳೇ, ಮನೆಯಲ್ಲೇ ಒಂದು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತಾರೆ ತಂದೆ ತಾಯಿ, ಸ್ಕೂಲಲ್ಲಿ ಗುರುಗಳೊಂದು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತಾರೆ ನಮ್ಮ ಹುಡುಗರನ್ನ ಚೆನ್ನಾಗಿ ಬೆಳೆಸಬೇಕು, ಬಾಳ್ಬೇಕು ಅಂತ. ಆ ನಂಬಿಕೆಯನ್ನ ಉಳಿಸೋದು ನಿಮ್ಮ ಕರ್ತವ್ಯ, ಹೌದಾ ಅಲ್ವಾ? ಅದೇ ರೀತಿ ಪ್ರತಿಭೆಯಲ್ಲಿ ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ. ಇವತ್ತಿನ ಸೋಲೆ ನಾವೇಗೆ ಗೆಲುವಿಗೆ ಕಾರಣ. ಹಂಗಾಗಿ ಸೋಲುತ್ತು ಅಂತ ನೋವು ತಿಂದಿರ, ಗೆದ್ದರು ಅಂತ ಖುಷಿ ಪಟ್ಟಿದ್ರ, ಇಲ್ಲಿ ಗೆದ್ದರೆ ಇನ್ನೊಂದ್ಸಲ ಸೋಲ್ತಾರೆ, ಅಲ್ಲಿ ಗೆದ್ದರೆ ಇನ್ನೊಂದ್ಸಲ. ಹಂಗೆ ಸೋಲು ಗೆಲುವು ಅನ್ನ ತಮ್ಮಂದ್ರಂಗೆ ಎರಡನ್ನು ಸಮಭಾಗವಾಗಿ ಬಳಸಿಕೊಂಡು ಒಳ್ಳೆ ಪ್ರತಿಮೆಯನ್ನ ನಮ್ಮ ಹುಸ್ತೂರು ಗ್ರಾಮ ಪಂಚಾಯಿತಿ, ನಂಗ್ಲಿ ಗ್ರಾಮ ಪಂಚಾಯಿತಿ ಹುಡುಗರೆಲ್ಲ ಒಳ್ಳೆ ಹೆಸರು ತಗೊಂಡು ಒಳ್ಳೆ ಪ್ರಯತ್ನ ತಗೊಂಡು ನಮಗೆ ರಿಟರ್ನ್ ಗಿಫ್ಟ್ ಕೊಡ್ತಾರೆ ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಇವತ್ತಿನ ದಿನ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಇಲ್ಲಿ ಆಗಮಿಸಿರ್ತಕ್ಕಂತ ಅಧ್ಯಕ್ಷತೆ ವಹಿಸಿಕೊಂಡಿದ್ದಂತ ಎನ್ ಆರ್ ಎಸ್ ಸತ್ಯಣ್ಣರವರೇ, ಪಂಚಾಯಿತಿ ಉಪಾಧ್ಯಕ್ಷರಾದಂತ ವರದಣ್ಣರವರೇ, ಎಲ್ಲ ವೇದಿಕೆ ಮೇಲೆ ಹಾಸಿದರಾಗಿರ್ತಕ್ಕಂಥ ಎಲ್ಲ ಮಕ್ಕಳರೇ, ನನ್ನ ಗುರುಗಳೇ ಮತ್ತು ವಿದ್ಯಾರ್ಥಿಗಳೇ, ಇದಕ್ಕೆ ಆಗಮಿಸಿ ಇಲ್ಲಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಗುರುತಿಸಿ ಗುರುಗಳ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.
Thank you.